ನಿನ್ನೆ ನಾನು ಸಾಯಂಕಾಲ ಬಂದಿದ್ದೆ ನಾನು ಅಮಿಸಾಜಿ ಅವರನ್ನ ಭೇಟಿಯಾಗುವಂಥದ್ದು ಒಂದು ಕಾರ್ಯಕ್ರಮ ಇತ್ತು ಅವ್ರಿಗೆ ಬೇರೆ ಸೂಕ್ತವಾದಂಥ ಒಂದು ಕೆಲಸ ಬಂದಿದ್ದರಿಂದ ಫೋನಲ್ಲಿ ಮಾತುಕತೆ ಆಯಿತು ರಾತ್ರಿ ಸುದೀರ್ಘವಾಗಿ ಕರ್ನಾಟಕ ವಿಧಾನ ಪರಿಷತ್ತು ಮತ್ತು ರಾಜ್ಯಸಭಾ ಬಗ್ಗೆ ನಾವು ಕಳಿಸಿರೋ ಪಟ್ಟಿಯ ಬಗ್ಗೆ ಎಲ್ಲ ವಿವರಗಳನ್ನು ಕೊಟ್ಟಿದ್ದೇನೆ ಮತ್ತು ಅವರ ಸಲಹೆಯಂತೆ ಇವತ್ತು ನಮ್ಮ ರಾಜ್ಯದ ಇನ್ಚಾರ್ಜ್ ಆದಂಥ ಅರುಣ್ ಸಿಂಗ್ಜಿ ಅವ್ರನ್ನ ಭೇಟಿಯಾಗಿ ಮಾತಾಡೋಕ್ಕೆ ಹೇಳಿದರು. ಪತ್ರಕರ ಬೆಳಗ್ಗೆ ಹೋಗಿ ಅವರತ್ತಿನ ಕೂಡ ಸುದೀರ್ಘ ಚರ್ಚೆ ಮಾಡಿದ್ದೆ. ನಾಲ್ಕು ವಿಧಾನ ಪರಿಷತ್ ಸೀಟಿಗೆ 24 ಕೊನೆಯ ದಿವಸ ಇದೆ. ಹೀಗಾಗಿ ತುರ್ತಾಗಿ ಆ ನಿರ್ಣಯಗಳನ್ನು ತೆಗೆದುಕೊಳ್ಬೇಕು ಮತ್ತು ರಾಜ್ಯಸಭೆಗೆ 30 ಸಮಯ ಇದೆ ಅದು ಮಾಡಬೇಕು ಅಂತ ಹೇಳಿ ಆ ಕೋರ್ ಕಮಿಟಿಯಲ್ಲಿ ಆದಂಥ ಚರ್ಚೆ ಮತ್ತು ಸರ್ಕಾರ ಏನೆಲ್ಲ ಸರ್ಕರಿಸಿದ್ದಾರೆ ಎಲ್ಲ ವಿವರಗಳನ್ನು ಅರುಣ್ ಸಿಂಗ್ ಅವರಿಗೆ ಈಗಾಗಲೇ ಕೊಟ್ಟಿದ್ದೇನೆ. ಅವರು ಆದಷ್ಟು ಬೇಗನೆ ಇದ್ರ ಬಗ್ಗೆ ತೀರ್ಮಾನಗಳನ್ನು ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ. ನಾನು ಈಗ ಮತ್ತೆ ವಾಪಸ್ ಹೋಗ್ತಾಯಿದ್ದೀನಿ. ಅಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಟ್ರಾವೆಲ್ ಆಗಿದ್ದರಿಂದ ಡಿ ಸಿಗಳ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಆಗಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಕೂಡಲೇ ನಾನು ಮುಂದುವರಿಸಿ ಕರೀತೇನೆ.